ನಾನು ಈಗಲೇ ಅಥರ್ವನ್ ಸ್ಕೂಲ್ಗೆ ಹೋಗ್ಬೇಕು. ಅಥರ್ವನ್ ಸ್ಕೂಲ್ಗಾ? ಯಾಕೆ? ಅಥರ್ವನ್ ಅಡ್ಮಿಷನ್ ಫೀಸ್ ಕಟ್ಬೇಕಂತೆ. ಅವಳು ಅಷ್ಟು ಹೇಳಿ ಹೋದ್ಮೇಲೂ ನೀನು ಫೀಸ್ ಕಟ್ಟಿ ಅವಳು ಕೆಲಸನ ಸುಲಭ ಮಾಡ್ಕೊಡ್ತೀಯ ಗ್ಯಾರಿ. ಕಾಂಟ್ರಾಕ್ಟ್ ಸಿಕ್ಕಿದೆ ಅಂತ ಅಷ್ಟು ಹಾರಾಡ್ತಿದ್ದಾಳಲ್ವಾ, ಈ ಕಟ್ಲಿ ಫೀಸ್ ಅವಳೆ ಗೊತ್ತಾಗತ್ತೆ. ಪ್ರಾಜೆಕ್ಟ್ ಸಿಕ್ಕಿದೆ ಅಂತ ಅವನ ಹತ್ರ ಹಲ್ ಕಿರ್ಕೊಂಡು ಮಾತಾಡ್ತಾರ ಅವಳಿಗೆ ಈಗ ನಿನ್ ವ್ಯಾಲ್ಯೂ ಏನು ಅಂತ ಅರ್ಥ ಆಗತ್ತೆ. ಆಗ್ಲಿಲ್ಲ ಅಂದ್ರು ನೀನು ಅರ್ಥ ಮಾಡಿಸ್ಲೇಬೇಕು ಗ್ಯಾರಿ. ನಾನೇನೋ ಹೇಳಿದ್ರೆ ನೀನು ಏನೋ ಹೇಳ್ತಾ ಇದ್ಯಾ? ಈಗ ಅಥರ್ವನ್ ಚಿಂತೆ ಏನಕ್ಕೆ? ಲಿಫ್ಟಲ್ಲಿ ಅವನ ನೋಡಿ ಸ್ಮೈಲ್ ಮಾಡಿದ್ರು, ನೋಡಿದ್ರು ನೋಡದೆ ಆಗಿದ್ಬಿಟ್ಟ. ಇನ್ ಏನಕ್ಕೆ? ಆ ಸುಬ್ಬಲಕ್ಷ್ಮಿ ನಿನ್ ಜೊತೆ ಮಾತಾಡ್ಬೇಡ ಅಂತ ಹೇಳ್ಕೊಟ್ಟಿರ್ತಾಳೆ, ಅವನು ಹಾಗೆ ಮಾಡಿರ್ತಾನೆ ಅಷ್ಟೇ. ಅಲ್ಲ ಮೆಸೇಜ್ ಯಾರು? ನಾನ್ ನೋಡ್ತೀನಿ, ನಿನ್ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟು. ಯಾರ್ದು ಇಲ್ಲ, ಯಾವ್ದೋ ಆಡ್ ಮೆಸೇಜ್ ಅಷ್ಟೇ. ಸಹನಾ, ನಾನು ಹೇಳಿದ ಕೆಲಸ ಏನಾಯ್ತು? ಡನ್. ಸಹನಾ, ಯು ಆರ್ ಆಸಮ್. ಸರಿ ಸರಿ, ಈಗ ನೀವಿಬ್ರು ಹೊರಡಿ, ಕೆಲಸ ಎಲ್ಲ ಆದ್ಮೇಲೆ ಆದಷ್ಟು ಬೇಗ ಕೀ ತಗೊಂಡ್ ಬನ್ನಿ, ಓಕೆ? ಈಗೇನು, ನೀನು ಅವಳ ಮೇಲೆ ರಿವೆಂಜ್ ತೀರಿಸ್ಕೋಬೇಕು ಅಷ್ಟೇ ತಾನೆ? ಸರಿ, ಹಾಗಾದ್ರೆ ನಿನ್ನೆ ಫ್ಲಾಪ್ ಆಗಿದ್ದ ಪ್ಲಾನ್ನ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ರಾಯ್ತು. ನಾವು ಇವತ್ತು ಮತ್ತೆ ಅದೇ ಕೆಲಸಕ್ಕೆ ಕೈ ಹಾಕ್ತೀವಿ ಅಂತ ಅವಳು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಜಾನಕಮ್ಮ, ಸ್ಯಾನೆ ಸೆಕೆ ಆತಾದೆ, ಉಸಿ ಪ್ಯಾನ್ ಆಗ್ತೀರಾ? ಆಗ್ತೀನಿ ಇರೇ ಪವಿತ್ರ. ಇದೇನಿದು, ಮೈ ಮೇಲೆಲ್ಲ ಪೌಡರ್ ಬೀಳ್ತು. ಸನಿಯಾ, ಏ ಸನಿಯಾ, ಬಾರೆ ಈಚೆಗೆ. ಸನಿಯಾ, ನಿಂಗೆ ಹೇಳ್ತಿರೋದು ಕಿವಿ ಕೇಳಿಸ್ತಿಲ್ವಾ? ಬಾರೆ ಈಚೆಗೆ. ನಿನಗೆ ನಿಜವಾಗ್ಲೂ ಮನಸ್ಸತ್ವ ಅನ್ನೋದೇ ಇಲ್ಲ. ನಿನಗೆ ಈಗ ಗೊತ್ತಾಗ್ತೈತಾ ಬೇರೆಯವ್ರಿಗಾಗೋ ನೋವು ಹೆಂಗಿರ್ತದೆ ಅಂತ? ಅಂದ್ರೆ ನೀನು ನನಗೆ ಹೀಗೆಲ್ಲ ಮಾಡಿದ್ದು? ನಿನ್ ತರ ಕೆಟ್ಟ ಬುದ್ಧಿ ನನಗಿಲ್ಲ ಸನಿಯಾ. ಆದ್ರೂ ನೀನ್ ನಿನ್ನೆ ಪೂರ್ಣಚಂದ್ರನ ಮನೆಗೆ ಬಂದಾಗ್ಲೇ ಗೊತ್ತಿತ್ತು ಏನೋ ಒಂದ್ ಕೆಟ್ಟ ಬುದ್ಧಿ ಮಾಡೇ ಮಾಡ್ತೀಯ ಅಂತ. ಹಿಂಗ್ ಮಾಡಿದ್ಯಾ? ನಿನಗೆ ಈಗಾಗಿರೋದಲ್ಲ, ಇದ್ರ ನಾಲ್ಕರಷ್ಟಾದ್ರೂ ಸಿಕ್ಸೆ ಕಮ್ಮಿನೇಯ. ಬಿಡು ಸುಬ್ಬಲಕ್ಷ್ಮಿ, ಅವಳು ಮಾಡಿರೋ ಕರ್ಮನ ಅವಳು ಅನುಭವಿಸ್ತಾ ಇದ್ದಾಳೆ, ಬಿಟ್ಬಿಡು. ಮತ್ತಿನ್ನೇನಕ್ಕ, ಆಕಾಶಕ್ಕೆ ಮುಖ ಮಾಡಿ ಉಗಿದ್ರೆ ಇನ್ನೇನಾಯ್ತದೆ? ಮಾಡಿದ ಪಾಪ ಸುಮ್ಕೆ ಬಿಡೋಕ್ಕಿಲ್ಲ. ಹೋಗ್ಕೇಳು, ನನಗೆ ಹೇಳಕ್ ಬರಕ್ ಮೊದ್ಲು ಇವಳಗ್ ಅದ್ಭಸ್ತಲ್ಲಿರ ಕೇಳಿ, ಆಗೆಲ್ಲ ಸರಿ ಹೋಯ್ತದೆ. ನೋಡ್ ಸನಿಯಾ, ಮತ್ತೆ ಹಿಂಗೆ ನನ್ ತಂಟೆಗೆ ಬಂದ್ರೆ ನಾನ್ ಸುಮ್ಕಿರ್ತೀನಿ ಅಂತ ಅನ್ಕೋಬೇಡ. ಆಮೇಲೆ ಇದ್ರ ನಾಲ್ಕರಷ್ಟು ಅನ್ಭವಿಸ್ತೀಯ. ಹುಸಾರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರಾಜ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಜನಿ. ಕಾಫಿ ಕೊಡ್ಲ ಸರ್. ಬೇಡ ರಾಜು, ಕಾಫಿ ಬೇಡ. ಯಾಕೆ ಸರ್, ಒಂಥರ ಇದ್ದೀರಾ? ಏನಾಯ್ತು? ಅದಕ್ಕೇನು ಮಾತಾಡ್ಸ್ಕೊಂಡು ಬರೋದಕ್ಕೆ ಹೋಗಿದೆ ಜನಿ. ಶಿ ಇಸ್ ಇನ್ ಟ್ರಬಲ್. ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಬರ್ತಿದ್ದ ಹಿಂಗ್ಸರಿಗೆ ಏನೋ ಹೆಲ್ತ್ ಇಶ್ಯೂ ಆಗಿದೆ. ಅವ್ರ್ಯಾರು ಒಂದೆರಡು ದಿನ ಕೆಲ್ಸಕ್ಕೆ ಬರ್ತಿಲ್ವಂತೆ. ಆರ್ಡರ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ಇಲ್ಲ, ಅದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ.
ಸರ್, ನಾನು ಹೇಳಿದ್ನಲ್ಲ ಸರ್, ಈ ಕೆಲಸ ಸುಲಭ ಅಲ್ಲ ಅಂತ. ಮ್ಯಾನ್ ಪವರ್ ಹ್ಯಾಂಡಲ್ ಮಾಡೋದಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಸರ್. ನನಗನ್ಸುತ್ತೆ ಸರ್, ಯಾಕೋ ಈ ಪ್ರಾಜೆಕ್ಟು ಕಾಂಟ್ರಾಕ್ಟು ನಡೆಯಲ್ಲ ಅಂತ. ಯಾಕೆ ಅಡ್ಬಾಯ್ ಹಾಕ್ತೀರಾ ಸರ್? ಕೆಲಸದವ್ರು ಸಿಗಲಿಲ್ಲ ಅಂದ ಮಾತ್ರಕ್ಕೆ ಕಾಂಟ್ರಾಕ್ಟ್ ಕೈ ಬಿಟ್ಟು ಹೋಯ್ತದ? ಬೇರೆ ಜನಗಳನ್ನ ಹುಡ್ಕೊಂಡು ಕೆಲಸ ಮಾಡಿಸ್ತಾರೆ, ಅದ್ಯಾವ ದೊಡ್ಡ ವಿಷಯ ಬಿಡಿ. ಇಲ್ಲ ರಾಜು, ಇವಾಗಿರೋಷ್ಟು ಕಡಿಮೆ ಟೈಮ್ನಲ್ಲಿ ಕೆಲಸಗಾರರು ಸಿಕ್ಕಿದ್ರು ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಸುಲಭ ಅಲ್ಲ. ಫಸ್ಟ್ ಆಫ್ ಆಲ್ ಕೆಲಸಗಾರರು ಸಿಗ್ಬೇಕಲ್ಲ ಸರ್. ಯಾವುದಕ್ಕೂ ನಮ್ಮ ಮನೆ ಹತ್ರ ನಾನು ವಿಚಾರಿಸಿ ನೋಡ್ತೀನಿ ಸರ್. ವಿಚಾರಿಸು, ಎತ್ತರ ಗಾಡಿ ಓಡಿಸೋರೆಲ್ಲ ಬೆಂಜ್ ಗಾಡಿ ಓಡಿಸೋದಕ್ಕಾಗಲ್ಲ. ಗ್ಯಾರಿ, ಹೂ ಇಸ್ ದಟ್? ಅದ್ರಲ್ಲಿ ಸ್ಕೂಲಿಂದ ಫೋನ್ ಮಾಡ್ತಿದ್ದಾರೆ. ರಿಯೋತಿಯೇ, ಅಥರ್ವ ಒಂದು ಸ್ಕೂಲಿಂದ ಫೋನ್ ಬರ್ತೈತೆ. ಮೇಡಮ್, ಅಥರ್ವ ಅವ್ರ ಮದರ್ ಸುಬ್ಲಕ್ಷ್ಮಿನ ಮಾತಾಡ್ತಿರೋದು? ಹೌದು. ಎಸ್ ಸರ್, ಏನ್ರಿ ನಿಮ್ಗೆ ವಿಷಯ ಹೇಳೋದು? ನೀವ್ ಇವಾಗಿಂದ ಇವಾಗ್ಲೇ ಆಫೀಸಿಗೆ ಬಂದು ಮಾತಾಡಿ ಮೇಡಮ್. ಯಾರಿಕೆ, ಎಲ್ಲಿಂದ ಕರ್ಕೊಂಡ್ ಬರ್ತಾ ಇದ್ದೀರಾ? ಈಕೆಯ ಹಿನ್ನೆಲೆ ಏನು? ತಕೊಂಡೋದ್ರು ಇಲ್ಲಿ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಹೊತ್ತಾಕೊಂಡೋದ್ರು. ನೀವೆಲ್ಲ ನನ್ನ ಜೊತೆ ಬನ್ನಿ, ನಾನು ನಿಮ್ಮ ದಾರಿ ತೋರಿಸ್ತೀನಿ. ಮೆರವಣಿಗೆ ಮಾಡಿ ಪಲ್ಲಕ್ಕಿನ ಕರ್ಕೊಂಡು ಹೋಗ್ಬೇಕಂದ್ ನನ್ನ ಸ್ವಾಮಿನ ಈ ತರ್ಕೊಂಡು ವಾಹನದಲ್ಲಿ ಕರ್ಕೊಂಡೋದ್ರಣ. ಬಾಬಾ, ಒಂದ್ ನಿಮಿಷ. ನೀವ್ ಲೆಕ್ಕ ಕೇಳದೆ ಹೋದ್ರು ನಾನು ಲೆಕ್ಕನ ಜಾನಕಿ ಹೇಳಲೇಬೇಕಲ್ವಾ? ದೊಡ್ಡ ಮನೆ ಜವಾಬ್ದಾರಿ ಎಲ್ಲ ಈಗ ಜಾನಕಿದೆ ತಾನೆ. ಯಾವ್ದಕ್ಕೆ ಎಷ್ಟು ಖರ್ಚಾಯ್ತು ಅಂತ ಹೇಳ ಜಾನಕಿ. ಅದು ಅದೆಲ್ಲ ಏನು ಬೇಕಾಗಿಲ್ಲ. ನೀನು ಲಕ್ಕಿ ಅವ್ರ ಡಾಕ್ಟರ್ ರಿಪೋರ್ಟ್ ನೋಡಕ್ ಬಂದಿದ್ಯಾ ಅಂತಾನೂ ನನಗೆ ಗೊತ್ತು. ಯಾಕೆ ಇಂಥ ಸಣ್ಣ ಕೆಲಸ ಮಾಡ್ತೀಯಾ ಪಿಂಕಿ? ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ನಾನು ಮೋಸ ಮಾಡ್ತಿದ್ದೀನಿ ಅಂತನಾ? ಮತ್ತಿನ್ನೇನೆ ಪಿಂಕಿ, ಅಣ್ಣ ತಮ್ಮಂದ್ರ ಮಧ್ಯನೇ ದ್ವೇಷ ಹುಟ್ಸಕ್ ನೋಡ್ತಿದ್ಯಾ? ಅವ್ರಿಬ್ಬರ ಮಧ್ಯೆ ತಂದು ಹಾಕಿ ಎಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾನೆ? ಸಂಪಿಗೆ ದಿಬ್ಬದ ಮನೆ ಅಂದ್ರೆ ಹೊಂದ್ಕೊಂಡು ಹೋಗೋ ಕುಟುಂಬ ಅಂತಾನೆ ಹೆಸರುವಾಸಿ. ಅಂತ ಮನೇನ ಒಡೆದು ಹಾಕೋದಕ್ ನೋಡ್ತಿದ್ಯಾ? ನನ್ನ ನೀನು ತಂಗಿ ಅಂತ ಅನ್ಕೊಂಡಿರೋದು ಸತ್ಯನೇ ಆದ್ರೆ ಅಕ್ಕೋರ್ ಬರೋವರೆಗೂ ಈ ಮದ್ವೆ ಆಗಲ್ಲ ಅಂತ ನನಗೆ ಮಾತು ಕೊಡು. ನಶ ಸಂಪಿಗೆ ಚೂರ್ಣದ ಪರಿಣಾಮ ಇಳಿಸುವ ಪದ್ಧತಿ. ಮಮ್ಮಿ ಬರ್ಲಿಲ್ಲ ಅಂದ್ರೆ ಲಗ್ನ ನಡೆಯಂಗಿಲ್ಲ. ಇವತ್ ನಾವು ಅಕ್ಕವನ್ನ ಕರ್ಕೊಂಡ್ ಬರಲೇ ಹೋಗ್ತಿದ್ಯಾ?